ನಮಸ್ಕಾರ ಭಕ್ತಿ ಆಡಿಯೋ ವತಿಯಿಂದ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತ ಇದು ಗೋಚಾರ ಫಲ ಮಾತ್ರವಾಗಿದ್ದು ನಿಖರವಾದ ಭವಿಷ್ಯವನ್ನು ತಿಳಿಯಬೇಕಾದರೆ ದಶಾಫಲ ಮತ್ತು ಭಾವಫಲಗಳನ್ನು ಸಹ ಗಣನೆಗೆ ತೆಗೆದುಕೊಂಡು ನೋಡಬೇಕಾಗುತ್ತದೆ ಆದ್ದರಿಂದ ಈ ಗೋಚಾರ ಫಲವನ್ನು ಶೇಕಡ ಮೂವತ್ತರಷ್ಟು ಮಾತ್ರ ಗಣನೆಗೆ ತೆಗೆದುಕೊಳ್ಳಬೇಕಾಗಿ ವಿನಂತಿ ಸೆಪ್ಟೆಂಬರ್ ತಿಂಗಳ ಕುಂಭರಾಶಿಯವರ ಮಾಸ ಭವಿಷ್ಯದ ಕಡೆ ಗಮನ ಹರಿಸೋದಾದರೆ ಶುಕ್ರ ಮತ್ತು ಬುಧ ಗ್ರಹಗಳು ಮಾತ್ರ ಶುಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು ಉಳಿದ ಯಾವುದೇ ಗ್ರಹಗಳು ಶುಭ ಸ್ಥಾನದಲ್ಲಿಲ್ಲ ಅದರಿಂದ ಅಶುಭ ಒಂದು ಫಲಗಳೇ ಹೆಚ್ಚಾಗಿ ಇರುವಂತಹ ಮಾಸ ಕುಂಭರಾಶಿಯವರಿಗೆ ಅಂದರೆ ಶೇಕಡ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಒಳ್ಳೆಯದಿರುತ್ತೆ ಉಳಿದ ಎಂಬತ್ತು ಪರ್ಸೆಂಟು ಅಷ್ಟೊಂದು ಅನುಕೂಲಗಳು ಇರೋದಿಲ್ಲ ಶುಕ್ರ ಬದ ಒಳ್ಳೆಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ವಾಹನ ಲಾಭ ಮತ್ತು ದಾಂಪತ್ಯ ಸುಖ ಸಂತಾನ ಭಾಗ್ಯ ಅನುಕೂಲ ಆಗುತ್ತೆ ಬುಧನಿಂದ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತಹ ಯಾವುದೇ ರೀತಿಯಾದಂತಹ ಕೆಲಸಗಳು ಅನುಕೂಲಕರವಾಗಿ ಪರಿಣಮಿಸುತ್ತೆ ವಿದೇಶ ವಿದ್ಯಾಭ್ಯಾಸ ಇರ್ಬೋದು ಅಥವಾ ಉನ್ನತ ವಿದ್ಯಾಭ್ಯಾಸ ಇರ್ಬೋದು ಅನುಕೂಲವನ್ನು ಕಂಡುಕೊಳ್ಳುವಂತಹ ಮಾಸ ಅಂತ ಹೇಳ್ಬೋದು ಹಾಗೆ ಯಾರಾದರೂ ಈ ಕಾಮರ್ಸ್ ವಿದ್ಯಾರ್ಥಿಗಳು ಬ್ಯಾಂಕಿಂಗ್ ವಿದ್ಯಾರ್ಥಿಗಳಿಗಿದ್ದರೆ ಅವರಿಗೆ ಹೆಚ್ಚಿನ ಶುಭ ಫಲವನ್ನು ಈ ಒಂದು ಮಾಸದಲ್ಲಿ ಪಡಿಬೋದು ಆದರೆ ಆರೋಗ್ಯ ವಿಷಯದಲ್ಲಿ ಯಾಕಂದರೆ ರವಿ ಬಲ ಇಲ್ಲ ಗುರುಬಲ ಇಲ್ಲ ಶನಿಬಲ ಇಲ್ಲ ಇದು ಅದರಿಂದ ಹೆಚ್ಚಿನ ಗ್ರಹಗಳು ಅಶುಭ ಸ್ಥಾನದಲ್ಲೇ ಇರೋದರಿಂದ ಮಾನಸಿಕ ಅಶಾಂತಿ ಉಂಟಾಗುವಂಥದ್ದು ಶುಭ ಕಾರ್ಯಗಳಲ್ಲಿ ವಿಘ್ನ ಬರುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ ಹಾಗೆ ಉದ್ಯೋಗ ವ್ಯವಹಾರಗಳನ್ನು ಸಹ ಬಹಳ ಎಚ್ಚರಿಕೆಯಿಂದ ಮುಂದಡಿ ಇಟ್ಟರೆ ಒಳ್ಳೆಯದು ಅಂದರೆ ಹೊಸ ವ್ಯವಹಾರಗಳನ್ನು ಪ್ರಾರಂಭ ಮಾಡದೇ ಇರುವಂಥದ್ದು ಒಳ್ಳೆಯದು ಕುಂಭರಾಶಿಯವರಿಗೆ ಸಾಡೆ ಸಾತಿನೂ ಸಹ ನಡೀತಾ ಇರೋದರಿಂದ ಆದಷ್ಟು ಎಚ್ಚರಿಕೆಯಿಂದ ಹಿರಿ ಕೋರ್ಟ್ ವ್ಯವಹಾರಗಳಲ್ಲೂ ಹಿನ್ನಡೆ ಉಂಟಾಗುತ್ತೆ ಅಂದರೆ ಒಂದು ತಿಂಗಳು ಮುಂದೆ ಹೋಗ್ಬೋದು ಹಾಗೆ ಅಣ್ಣ ತಮ್ಮಂದಿರ ಜಗಳಗಳಲ್ಲೂ ಸಹ ವ್ಯತ್ಯಾಸಗಳು ಉಂಟಾಗುತ್ತೆ ಸಾಕಷ್ಟು ಮೌನವಹಿಸಿ ಅನುಕೂಲವನ್ನು ಮಾಡಿಕೊಳ್ಳೋದು ಒಳ್ಳೆಯದು ಅಂತ ಹೇಳ್ಬೋದು ಹಾಗೆ ಅದರಲ್ಲೂ ಶುಭ ದಿನಗಳನ್ನು ನಾವು ನೋಡೋದಾದರೆ ಶತಬಿಷ ನಕ್ಷತ್ರದವರಿಗೆ ಮೂರು ಹದಿಮೂರು ಮತ್ತು ಹದಿನೈದನೇ ದಿನಾಂಕ ಇನ್ನು ಉಳಿದ ಈ ಧನಿಷ್ಠ ಮೂರು ನಾಲ್ಕನೇ ಪಾದ ಇರ್ಬೋದು ಪೂರ್ವಭಾದ್ರ ನಾಲ್ಕನೇ ಪಾದದ ನಕ್ಷತ್ರದವರಿಗೆ ಈ ಮಾಸದಲ್ಲಿ ಯಾವುದೇ ಶುಭ ದಿನಗಳು ಕಂಡು ಬರ್ತಾ ಇಲ್ಲ ಶತಬಿಷ ನಕ್ಷತ್ರದವರು ಮಾತ್ರ ಸ್ವಲ್ಪ ಅನುಕೂಲ ಕಂಡು ಇದೆ ಇನ್ನು ಪರಿಹಾರಗಳ ಕಡೆ ನಾವು ಗಮನ ಹರಿಸೋದಾದರೆ ಓಂ ಶಂ ಶನೈಶ್ಚರಾಯ ನಮಃ ಅಂದರೆ ರಾಶ್ಯಾಧಿಪತಿಯ ಮಂತ್ರ ಜಪ ಮಾಡೋದ್ರಿಂದ ಕೆಲವೊಂದು ಅಶುಭ ಫಲಗಳನ್ನು ಕಮ್ಮಿ ಮಾಡಿಕೊಳ್ಬೋದು ಹಾಗೆ ಪ್ರತಿ ಶುಕ್ರವಾರ ಲಕ್ಷ್ಮೀ ದರ್ಶನ ಮಾಡುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ವಿಷ್ಣು ಅವತಾರ ದೇವತೆಗಳಿಗೆ ಒಂದು ಬುಧವಾರ ಅಲಂಕಾರ ಪೂಜೆಯನ್ನು ಮಾಡಿಸಿ ಏಕೆಂದರೆ ಶಿವ ಅಭಿಷೇಕ ಪ್ರಿಯ ಆದರೆ ವಿಷ್ಣು ಅಲಂಕಾರ ಪ್ರಿಯ ಅಂತ ಹೇಳ್ತೇವೆ ಅದರಿಂದ ಒಂದು ಬುಧವಾರ ವಿಷ್ಣು ಅವತಾರ ದೇವತೆಗಳು ಗೋವಿಂದ ಈ ಶ್ರೀನಿವಾಸ ಕೃಷ್ಣ ರಾಮ ಯಾರಾದರೂ ಆಗ್ಬೋದು ಅವರಿಗೆ ನೀವೊಂದು ಅಲಂಕಾರ ಪೂಜೆಯನ್ನು ಒಂದು ಬುಧವಾರ ಮಾಡಿಸ್ಕೊಳ್ಳಿ ಅನುಕೂಲ ಆಗುತ್ತೆ ಜೊತೆಗೆ ಒಂದು ನವಗ್ರಹ ಶಾಂತಿ ಮತ್ತು ಅಭಿಷೇಕಗಳನ್ನು ಮಾಡಿಸ್ಕೊಳ್ಳಿ ಯಾಕಂದರೆ ಹೆಚ್ಚಿನ ಗ್ರಹಗಳು ಅಶುಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ನವಗ್ರಹ ಶಾಂತಿ ಅಥವಾ ಅಭಿಷೇಕ ನಿಮಗೆ ಹೆಚ್ಚಿನ ಶುಭ ಫಲವನ್ನು ತಂದುಕೊಡುತ್ತೆ ಈ ತಿಂಗಳ ಎಂಟನೇ ತಾರೀಕಿನಿಂದ ಭಾದ್ರಪದ ಮಾಸ ಆರಂಭ ಆಗ್ತಾಯಿದೆ ಒಂಬತ್ತನೇ ತಾರೀಕು ಸ್ವರ್ಣಗರ ವ್ರತವಿದ್ದು ಒಂಬ ಹತ್ತನೇ ತಾರೀಕು ಶ್ರೀ ವಿನಾಯಕ ಚೌತಿ ಇದ್ದು ವಿನಾಯಕ ವ್ರತವನ್ನು ಆಚರಿಸಲಾಗುತ್ತೆ ಹಾಗೆ ತಾರೀಕು ಇಪ್ಪತ್ತ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಪಕ್ಷ ಮಾಸ ಆರಂಭ ಆಗ್ತಾಯಿದೆ ಪಕ್ಷ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳಿಗೆ ವರ್ಜ್ಯ ಅಂತ ಹೇಳ್ತೇವೆ